ನಮ್ಮ ಜೊತೆಗಿದ್ದಾರೆ ದಿವ್ಯಾ ಸುರೇಶ್. ದಿವ್ಯಾ ಸುರೇಶ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ಅವರು ಆ್ಯಕ್ಟ್ರೆಸ್ ಕೂಡ ಹೌದು, ಮಾಡೆಲಿಂಗ್ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ, ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ. ಮೊದಲನಾಗಿ ಹೇಗಿದ್ದಾರೆ ಕಣ್ಣ? ಹಾಯ್. ಹಾಯ್. ಹೇಗಿದ್ದೀರಾ ಇವಾಗ? ಆ್ಯಕ್ಚುಲಿ ಆಕ್ಸಿಡೆಂಟ್ ಆದಮೇಲೆ ಫೇಸು ಕೈ ಎಲ್ಲ ನೀವು ಫೋಟೋ ಹಾಕಿದಾಗ ಅಬ್ಬಾ ಭಯ ಆಗ್ಬಿಟ್ಟಿತ್ತು, ಏನಿರುತ್ತೆ ಅಂತ. ಆ್ಯಕ್ಚುಲಿ ಇವಾಗ ಆರಾಮಾಗಿದ್ದೀರಾ? ಹೇಗಿದ್ದೀರಾ? ಎಸ್, ಕಂಪ್ಲೀಟ್ ಆಗಿ ರಿಕವರ್ ಆಗಿದ್ದೀನಿ. ಯಾ, ಸಖತ್ತಾಗಿದ್ದೀನಿ ಇವಾಗ. ಮಾರ್ಕ್ ಎಲ್ಲ ಫೇಸಲ್ಲಿ? ಎಸ್, ಮುಖದ ಮೇಲೆಲ್ಲ ಹೋಗಿದೆ, ಕೈಯಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಹೀಲ್ ಆಗಿದೆ. ಓಕೆ. ಆ್ಯಕ್ಚುಲಿ ಆ್ಯಕ್ಟ್ರೆಸ್ ಅಂದಾಗ ಈ ಥರದ್ದೆಲ್ಲ ಆಗ್ಬಿಟ್ರೆ ತುಂಬ ಭಯ ಆಗ್ಬಿಡುತ್ತೆ, ಮುಂದೇನು ಅನ್ನೋದೆಲ್ಲ ಆಗ್ಬಿಡುತ್ತೆ. ನಿಮ್ಗೆ ಏನು ತಳಮಳ ಆಯ್ತು ಆ್ಯಕ್ಚುಲಿ? ಅಷ್ಟೊಂದೇನು ತಳಮಳ ಆಗಿಲ್ಲ, ಬಿಕಾಸ್ ಅದೊಂದು ಸ್ವಲ್ಪ ಬ್ರೂಸಸ್. ಓ, ನಾನು ಡಾಕ್ಟರ್ ಹತ್ರ ಕೇಳಿದೆ ಏನಿದು ದೊಡ್ಡದೇನಾದರೂ ಆಗಿದೆಯಾ ಅಂತ. ದೆ ಸೆಡ್ ಇಲ್ಲ ಇಲ್ಲ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹೋಗುತ್ತೆ ಆರಾಮಾಗಿರಿ ಅಂತ ಹೇಳಿದ್ರು. ಸೊ ಯಾ, ಹೇಗಾಯ್ತು ಗೊತ್ತಿದೆ ಅನ್ಸುತ್ತೆ ಎಲ್ರಿಗೂ, ಹೇಗಾಯ್ತು ಏನು ಎತ್ತ ಅನ್ನೋದು. ಗಾಡಿನಲ್ಲಿ ಬಿದ್ದೆ, ಯಾ ಮುಗೀತದು. ಯಾ, ಓಕೆ. ಇವಾಗ ಆ್ಯಕ್ಚುಲಿ ನೀವು ಬಿಗ್ ಬಾಸ್ ಬಂದಾದ್ಮೇಲೆ ಜಾಸ್ತಿ ಸಿನಿಮಾಗಳ ಅವಕಾಶ ಇದೆಯಾ, ಅಥವಾ ಮುಂಚೆ ಲೈಫು ಈಗಿನ ಲೈಫ್ಗೂ ನೀವು ವ್ಯತ್ಯಾಸ ನೋಡೋದಾದ್ರೆ ನಿಮ್ದು ಹೆಂಗಿದೆ ಇವಾಗ ಆ್ಯಕ್ಚುಲಿ? ಖಂಡಿತ, ಬಿಗ್ ಬಾಸಿಂದ ಬಂದಾದಮೇಲೆ ಸಿನಿಮಾ ಆಫರ್ಸ್ಗಳು ಬಂತು, ಸೀರಿಯಲ್ ಆಫರ್ಸ್ಗಳು ಬಂತು. ಬಟ್ ನನಗನ್ಸಿರುತ್ತಲ್ಲ, ಓಕೆ ನಾನು ಈ ಥರ ಪಾತ್ರ ಮಾಡಬೇಕು, ಆ ಥರ ಪಾತ್ರ ಮಾಡಬೇಕು ಅಂತ. ಸೊ ಕತೆಗಳು ಕೇಳ್ತಾ ಇದ್ದೀನಿ, ಸಿನಿಮಾ ಕತೆಗಳನ್ನ ಕೇಳ್ತಾ ಇದ್ದೀನಿ. ರೌಡಿ ಬೇಬಿ ರಿಲೀಸಿಗೆ ಕಾಯ್ತಾ ಇದ್ದೀನಿ ನಾನು ಫಸ್ಟು. ರೌಡಿ ಬೇಬಿ ರಿಲೀಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ ಅಂತ. ರೌಡಿ ಬೇಬಿ ಮುಂಚೆನೆ ಬಂದಿತ್ತಾ ಆಮೇಲೆ ಬಂದಿದ್ದ ನಿಮಗೆ ಆಫರ್? ಅಂದರೆ ಬಿಗ್ ಬಾಸ್ ನಾನು ಕೇಳ್ತಿರೋದು, ಬಿಫೋರ್ ಬಿಗ್ ಬಾಸ್ ಅಥವಾ ಆಫ್ಟರ್ ಬಿಗ್ ಬಾಸ್ ಬಂತ? ರೌಡಿ ಬೇಬಿ ಶೂಟಿಂಗ್ ನಾವು ಯಾವಾಗ, ಐ ಥಿಂಕ್ 2 ಇಯರ್ಸ್ ಆಗಿದೆ ಅನಿಸುತ್ತೆ ಶೂಟಿಂಗ್ ಮಾಡಿ. ಲೈಕ್ ನಾನು ಆವಾಗಲೇ ಹೇಳಿದಾಗೆ, ನಾನು ರೌಡಿ ಬೇಬಿ ಸಿನಿಮಾ ಮಾಡಿದಾಗ ಜನಗಳಿಗೆ ದಿವ್ಯಾ ಸುರೇಶ್ ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ಇವಾಗ ಬಿಗ್ ಬಾಸ್ ಆದಮೇಲೆ ಜನಗಳಿಗೆ ದಿವ್ಯಾ ಸುರೇಶ್ ಯಾರು ಅಂತ ಗೊತ್ತಾಗಿದ್ದಾರೆ. ಸೊ ಯಾ, ಹೇಗಿದೆ ಲೈಫ್ ಇವಾಗ? ಆ್ಯಕ್ಚುಲಿ ಟೂ ಅಲ್ಲಿ ಮದುವೆ ಬಗ್ಗೆ ಎಲ್ಲ ಕೇಳಿದಾಗ ಹುಡುಗಿರಿಗೆ ಕಾಮನ್ ಪ್ರಶ್ನೆ ಅದು, ನಿಮ್ಗೆ ನಗು ಬರ್ತಿದೆ ನನಗೂ ನಗು ಬರ್ತಿದೆ ಹೇಳಿ, ಯಾವಾಗ ಏನು ಪ್ಲ್ಯಾನ್ ಇದೆ? ಸದ್ಯಕ್ಕಂತೂ ಮದುವೆಗಿದ್ದು ಅನ್ನೋದೆಲ್ಲ ಎಂಥದ್ದಿಲ್ಲ, ಕೆಲಸಗಳು ಮಾಡಬೇಕು, ಏನಾದರೂ ಮಾಡಬೇಕು ಫಸ್ಟು, ಲೈಫ್ ಸೆಟಲ್ ಮಾಡ್ಕೊಬೇಕು ಫಸ್ಟು ಅನ್ನೋದಿದೆ. ಲವ್, ಮದುವೆ ಇಲ್ಲ, ಇಷ್ಟು ಬೇಗ ಆ ಥರ ಏನು ಪ್ಲ್ಯಾನ್ ಇಲ್ಲ. ಇದು ದಿವ್ಯಾ ಸುರೇಶ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜು ಜೊತೆ ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ.